ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ. ನಾನು ನಿಮ್ಮ ನಂದಿನಿ ಶೆಟ್ಟಿ. ಇವತ್ತು ನಾನು ಸೇಮ್ ನನ್ನ ಅಜಿಯೋದಲ್ಲಿ ಕುರ್ತಿಸ್ ತೊಗೊಂಡಿದ್ದೀನಿ ನಾನು, ಅದನ್ನು ನಿಮಗೆ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ಕುರ್ತಿಸ. ಇದು ಬಂದು ಮಿಕ್ಸ್ ಬ್ರ್ಯಾಂಡೆಡ್ ಇದೆ, ಆವಾಸ ಮತ್ತು ಎಲ್ಲ ಮಿಕ್ಸ್ ಬ್ರ್ಯಾಂಡೆಡ್ ಇದೆ. ಏಷ್ಯನ್ ಇದೆ, ಆವಾಸ ಇದೆ. ನಾನು ತೋರಿಸ್ತೀನಿ, ನಾನು ಒಂದೊಂದಾಗಿ ತೋರಿಸ್ತೀನಿ ಯಾವುದ್ಯಾವ್ದು ಯಾವ್ದು ಬ್ರ್ಯಾಂಡು ಮತ್ತು ಯಾವ್ದು ಕಲರು ಯಾವ್ದು ಡಿಸೈನ್ಸ್ ಎಲ್ಲ ನಾನು ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಒನ್ನು ಸ್ವರ್ಣ. ಇದು ಬಂದು ಸ್ವರ್ಣ ಬ್ರ್ಯಾಂಡ್, ಇದು ಯೆಲ್ಲೋ ಕಲರ್ ಕುರ್ತಿ. ಇದು ಕಾಣಿಸ್ತಿದೆ ಯೆಲ್ಲೋ ಕಲರು. ನೆಕ್ ಈ ಥರ ಇದೆ, ವೈಟ್ ವೈಟು ವೈಟ್ ವೈಟ್ ಎಂಬ್ರಾಯ್ಡಿಂಗ್ ಇದೆ ಈ ಥರ ನೋಡಿ ಇದೆ. ಇದು ಸ್ಲೀವ್ಗೆ ಎಂಬ್ರಾಯ್ಡಿಂಗ್ ಬಂದಿದೆ ಈ ಥರ ಇದೆ, ಕಾಣಿಸ್ತಿದೆಯಾ. ಇದು ಬೋಟ್ ನೆಕ್ ಇದೆ ಸೇಮ್, ಮತ್ತು ಹಿಂದೇನು ಕೂಡ ನಿಮಗೆ ಎಂಬ್ರಾಯ್ಡಿಂಗ್ ಬರುತ್ತೆ. ಫುಲ್ ಲೆಂತ್ ಇದೆ, ಪ್ಲೈನ್ ಬರುತ್ತೆ ಸೇಮ್ ಬ್ಯಾಕ್ ಸೈಡ್. ನಾನು ಇವಾಗ ವೇರ್ ಮಾಡೋದು ನಿಮಗೆ ಬರ್ತಿದೆ ಅಲ್ವಾ ವೀಡಿಯೋ, ಇದಕ್ಕೆ ಪಿಂಕ್ ಕಲರು ಲೆಗಿನ್ ಪಿಂಕ್ ಕಲರ್ ದುಪ್ಪಟ್ಟು ಹಾಕೊಂಡ್ರೆ ತುಂಬ ಮಸ್ತಾಗಿರುತ್ತೆ. ಅರಶಿನ ಶಾಸ್ತ್ರ ಮಾಡ್ತಾರಲ್ವ ಅವಾಗ ಆ ಟೈಮಲ್ಲಿ, ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅರಶಿನ ಶಾಸ್ತ್ರ ಮಾಡೋ ಟೈಮಲ್ಲಿ ಇದನ್ನು ಈ ಥರ ನೀವು ಹಾಕೊಂಡೋದ್ರೆ ತುಂಬ ಲುಕ್ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಇದೆ. ಇದು ಇದು ಸೇಮ್ ಸ್ವರ್ಣ. ಇದು ಇದು ಸೈಜ್ ಬಂದು ಮೀಡಿಯಮ್, ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಫಸ್ಟ್ ಒನ್ ಕುರ್ತಿ ನೋಡಿ ಈ ಥರ ಕಾಣುತ್ತೆ. ಸೆಕೆಂಡ್ ಒನ್ ಪಿಂಕ್ ಕಲರ್ ಕುರ್ತಿ, ಇದು ಪೋಷಕ್ ಬ್ರ್ಯಾಂಡ್ ಬಂದು ಪೋಷಕ್. ಇದು ಈ ಥರ ಬರುತ್ತೆ, ಬೋಟ್ ನೆಕ್ ಬರುತ್ತೆ, ಹಿಂದೆ ಬಟನ್ ಇದೆ, ನೆಕ್ ಈ ಥರ ಇದೆ. ಇದು ಬಂದು ಸ್ಲೀವ್ 3/4 ಇದೆ, ಸ್ಲೀವ್ಗೂ ಎಂಬ್ರಾಯ್ಡಿಂಗ್ ಇದೆ, ಪೈಪಿಂಗ್ ಬಂದು ಕೊಟ್ಟಿದ್ದಾರೆ ಇಲ್ಲಿ ಸೇಮ್. ಕೆಳಗಡೆ ಸಿಲ್ವರ್ ಪೈಪಿಂಗ್ ಇದೆ. ಇದು ಬಂದು ಸಿಲ್ವರು ಶೈನಿಂಗ್ ಶೈನಿಂಗ್ ಇದೆ, ಫುಲ್ಲು ಫ್ಲವರ್ ಬಂದು ಶೈನಿಂಗ್ ಶೈನಿಂಗ್ ಇದೆ ಸೇಮ್ ಬ್ಯಾಕ್ ಸೈಡ್. ಇದು ವೇರ್ ಮಾಡಿರೋ ವಿಡಿಯೋ ನೋಡ್ಬೋದು. ನಾನು ಲಿಂಕ್ ಹಾಕಿರ್ತೀನಲ್ವ, ನಿಮ್ಮ ಪ್ರೈಸೆಲ್ಲ ಅಲ್ಲಿ ಚೆಕ್ ಮಾಡ್ಕೊಬೋದು. ಇದು ಬಂದು ನಾನು ಕೊಟ್ಟಿದ್ದು 720 ಅನಿಸುತ್ತೆ. ಇದು ಇದು ಟ್ಯಾಗಲ್ ಎಷ್ಟು ಅಂತ ಗೊತ್ತಿಲ್ಲ, 720 ಇದು ಅಷ್ಟು. ಇದು ಎಲ್ಲ ಕಲರು ನಾನು ಸಮಥಿಂಗ್ 700 ಅಷ್ಟೇ ಪೇ ಮಾಡಿದ್ದು ನಾನು. ನೋಡಿದ್ರಲ್ಲ ಓಕೆ, ಥರ್ಡ್ ಒನ್ ಕುರ್ತಿ. ಇದು ರೆಡ್ ಕಲರ್, ರೆಡ್ ಕಲರ್ ಇದೆ ಮತ್ತು ನೆವಿ ಬ್ಲೂ ಎಂಬ್ರಾಯ್ಡಿಂಗ್ ಬಂದಿದೆ. ಇದು ಸ್ಲೀವ್ಲೆಸ್ ಕುರ್ತಿ, ಮತ್ತು ಸ್ಲೀವ್ ಒಳಗಡೆ ಇರುತ್ತೆ. ಯಾವುದು ಸ್ಲೀವ್ಲೆಸ್ ಕುರ್ತೀಸ್ಗೆಲ್ಲ ಒಳಗಡೆ ಸ್ಲೀವ್ ಕೊಟ್ಟಿರ್ತಾರೆ ನಿಮಗೆ. ಮತ್ತು ಇದು ಸೈಡ್ ಸೈಡ್ ಎಂಬ್ರಾಯ್ಡಿಂಗ್ ಬಂದಿದೆ. ಇದು ಟ್ಯಾಗ್ ಇದೆ, ಇದಕ್ಕೆ ಈ ಕಡೆಯೂ ಈ ಕಡೆ ಸೇಮ್ ಟ್ಯಾಗ್ ಬಂದಿದೆ. ಕೆಳಗಡೆ ಬಾರ್ಡರ್ ಕೊಟ್ಟಿದ್ದಾರೆ ನೆವಿ ಬ್ಲೂ, ಇದಕ್ಕೆ ನೆವಿ ಬ್ಲೂ ಲೆಗಿನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ಇದೆ ಈ ಥರ, ಇದು ಪ್ರೈಸ್ ಬಂದು 1000 ಒಳಗಡೆನೆ ಇರುತ್ತೆ. ಇದನ್ನು ನೆಕ್ಸ್ಟ್ ಕುರ್ತಿ, ಇದು ಆವಾಸ ಸೆಟ್, ಇದು ಗ್ರೀನ್ ಕಲರ್. ಆ್ಯಕ್ಚುಲಿ ಇದನ್ನು ಸ್ವಲ್ಪ ವಾಶ್ ಮಾಡಿದ್ದೆ ಬಂದಾಗ, ತಂದಾಗ ಸ್ವಲ್ಪ ಏನೋ ನನ್ನ ಮಗಳು ಆ್ಯಕ್ಚುಲಿ ಚೆಲ್ಬಿಟ್ಟಿದ್ದು, ಅದಕ್ಕೆ ನಾನು ವಾಶ್ ಮಾಡಿಟ್ಟಿದ್ದೆ, ನಾನು ಐರನ್ ಮಾಡಿರಲಿಲ್ಲ. ಏನು ಮಾಡ್ತಾಳೆ, ನಾನು ಏನಾದರೂ ಪಾರ್ಸಲ್ ಬಂದರೆ ಸಾಕೋಳು, ನಂದು ಡ್ರೆಸ್ಸು ನಂದು ಡ್ರೆಸ್ ಅಂತ ಎಲ್ಲ ಓಪನ್ ಮಾಡಿಟ್ಟಿರ್ತಾಳೆ ಅವಳು. ಈ ಥರ ಇದೆ, ಮತ್ತು ಇದು ನಿಮಗೆ ಓಪನ್ ಬರುತ್ತೆ,
ಬ್ಯಾಕ್ ಸೈಡ್ ಈ ಥರ ಇದೆ. ಇದು ನಿಮಗೆ ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ. ಕ್ರೀಮ್ ಕಲರ್ ನೀವು ಲೆಗ್ಗಿನ್ ಹಾಕ್ಕೊಂಡು ಕ್ರೀಮ್ ಕಲರ್ ದುಪ್ಪಟ ವೇರ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಇದು ಸೈಜ್ ಬಂದು ಮೀಡಿಯಮ್. ಇದು ಪ್ರೈಸ್ ಬಂದು ಇವಾಗ 800 ಇದೆ. ಇವಾಗ ಸಮಥಿಂಗ್ 800 ಇದೆ ಇವಾಗ. ನಿಮ್ಗೆ ಅವಸ ಸೆಟ್ಟಲ್ಲಿ ಚೆಕ್ ಮಾಡ್ಬೋದು, ಲಿಂಕ್ ಹಾಕಿರ್ತೀನಿ. ಸ್ಲೀವ್ ಈ ಥರ ಬರುತ್ತೆ. ನೆಕ್ಸ್ಟ್ ಕುರ್ತಿ ಬಂದಿದ್ದು ಬ್ರ್ಯಾಂಡು ಇಶಿನ್ ಅಂತ. ಓಕೆ, ನೋಡ್ಬೋದು. ಇದು ಟೀಲ್ ಬ್ಲೂ ಕಲರ್ ಬರುತ್ತೆ. ಇದು ಸ್ಲೀವ್ಗೆ ಎಂಬ್ರಾಯ್ಡಿಂಗ್ ಕೊಟ್ಟಿದ್ದಾರೆ. ಮಿರರ್ ವರ್ಕ್ ಬಂದಿದೆ ಇದಕ್ಕೆ ನೋಡಿ. ನೆಕ್ ಈ ಥರ ಇದೆ. ಮಿರರ್ ವರ್ಕ್ ಬಂದು ನಿಮಗೆ ಸಿಲ್ವರ್ ಮತ್ತು ಬ್ಲೂ ಕಲರ್ ಎಂಬ್ರಾಯ್ಡಿಂಗ್ ಮಿಕ್ಸ್ ಆಗಿದೆ. ಫುಲ್ ಈ ಥರ ಬರುತ್ತೆ ನಿಮಗೆ. ಸಿಲ್ವರ್ ಸಿಲ್ವರ್ ಲೈನು ಲೇಸ್ ಬಂದಿದೆ. ಕೆಳಗಡೆ ಫುಲ್ಲು ವರ್ಕ್ ಕೊಟ್ಟಿದ್ದಾರೆ. ಈ ಥರ ಫುಲ್ ಇದೆ, ಭಾಳ ಫುಲ್ಲು ಕುರ್ತಿ ಎಲ್ಲ ಇದೇ ಥರ ಇದೆ. ತುಂಬ ಲೆಂತ್ ಇದೆ. ಮತ್ತು ಟ್ಯಾಗ್ ಕೊಟ್ಟಿದ್ದಾರೆ ಇದಕ್ಕೆ ಸೈಡ್ ಸೈಡಲ್ಲಿ. ಚೆಕ್ ಮಾಡ್ಬೋದು, ನೋಡಿದ್ರಲ್ವ. ಬ್ಯಾಕ್ ಸೈಡ್ ಸೇಮ್. ಸೈಜ್ ಬಂದಿದ್ದು ಮೀಡಿಯಂ ಸೈಜು. ಇದಕ್ಕೆ ವೈಟ್ ಲೆಗಿನ್ ಹಾಕ್ಕೊಂಡ್ರೆ ಮಸ್ತ್ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕುರ್ತಿ ಬಂದಿದ್ದು ನೀವು ಆಲ್ರೆಡಿ ನೋಡಿರ್ತೀರ. ನಾನು ಫಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಈ ಕುರ್ತಿ. ಇದನ್ನು ಇದು ಬಂದು ನೆವಿ ಬ್ಲೂ ಕಲರ್. ಸ್ಲೀವ್ ಈ ಥರ ಇದೆ. ವೈಟ್ ವೈಟ್ ಪ್ರಿಂಟ್ ಬಂದಿದೆ ಇದಕ್ಕೆ ಫುಲ್ಲು. ಸ್ವಲ್ಪ ಲಾಂಗ್ ಇಲ್ಲ ಇದು. ನಾನು ಸ್ವಲ್ಪ ಲಾಂಗ್ ಇದ್ದೀನಲ್ವ, ನನಗೆ ಹಂಗಾಗಿ ಇದು ಸ್ವಲ್ಪ ಶಾರ್ಟಾಗಿ ಕಾಣುತ್ತೆ. ಇದು ಸೈಜ್ ಬಂದು ಸೇಮ್ ಮೀಡಿಯಂ ಸೈಜ್ ಇದು. ಇದು ಪ್ರೈಸ್ ಬಂದು ಇದು ನಾನು 430 ಅನ್ಸುತ್ತೆ ಸಮಥಿಂಗು. ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. 430 ಅಷ್ಟರಲ್ಲೇ ಇದೆ ಇದು. ಒಳಗಡೆ ನೋಡ್ಬೋದು ಬಟನ್ ಇದೆ. ವೀಡಿಯೋ ನೀವು ವೀಡಿಯೋ ಬರ್ತಾ ಇರುತ್ತೆ, ನೀವು ಚೆಕ್ ಮಾಡ್ಕೊಬೋದು. ಸೈಜಸ್ಸು ಕೂಡ ನಿಮಗೆ ನಾನು ಹೇಳಿದ್ದೀನಲ್ವ, ನಿಮಗೆ ಎಮ್ ಸೈಜು ನಿಮ್ಮದು 34 ಇದ್ರೆ ನೀವು ಎಸ್ ಸೈಜ್ ನೀವು ತೊಗೊಬೋದು. 36 ಇದ್ರೆ ನೀವು ಎಮ್ ಸೈಜು, 38 ಇದ್ದರೆ ನೀವು ಎಲ್ ಸೈಜ್ ತೊಗೊಬೋದು. ಒಂದಿಂಚು ನೀವು ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ನೀವು. ಯಾಕಂದ್ರೆ ವಾಶ್ ಮಾಡಿದ್ಮೇಲೆ ಕೆಲವೊಂದು ಕುರ್ತೀಸ್ ಹೇಳೋಕ್ಕಾಗಲ್ಲ, ಕಾಟನ್ ಇರುತ್ತಲ್ವ, ಕೆಲವೊಂದು ಕುರ್ತೀಸು ಟೈಟ್ ಆಗ್ಬೋದು. ಸ್ವಲ್ಪ ನೀವು ದೊಡ್ಡ ಸೈಜ್ ನೀವು ತೊಗೊಳ್ಳಿ ನೀವು. ಆದಷ್ಟು ನಿಮ್ಮ ಕಮ್ಮಿ ಬೆಲೆಗೆ ನಿಮಗೆ ಅಜಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ನಿಮಗೆ. ಮತ್ತು ನೀವು ನಾನು ಹೇಳ್ಕೊಟ್ಟಿದ್ನಲ್ವ, ನೈಟ್ ಟೈಮ್ ನೀವು ತೊಗೊಂಡಷ್ಟು ಆದಷ್ಟು ನಿಮಗೆ ಔಟ್ ಆಫ್ ಸ್ಟಾಕ್ ಇರೋದೆಲ್ಲ ನಿಮಗೆ ಸ್ಟಾಕ್ ಆಲ್ಮೋಸ್ಟ್ ಎಲ್ಲ ಬಂದಿರುತ್ತೆ. ನೀವು ಲಿಂಕೆಲ್ಲ ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.